ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವ್ಯಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 5 ಪುಟ 133. ನೂತನ ಸೃಷ್ಟಿಯ ವ್ಯವಸ್ಥಾಕ್ರಮ. ಮೋಶೆಯು ದೇವರ ಪ್ರತಿನಿಧಿಯಾಗಿ ಹೆಚ್ಚಿನವನಾಗಿದ್ದನು. ಕರ್ತನು ಆತನಿಗೆ, ನಿನ್ನನ್ನು ಪರೋಹನಿಗೆ ದೇವರ ಸ್ಥಾನದಲ್ಲಿ ಶಕ್ತಿವಂತನನ್ನಾಗಿ ಶ್ರೇಷ್ಠನನ್ನಾಗಿ ನೇಮಿಸಿದ್ದೇನೆ. ನಿನ್ನ ಅಣ್ಣನಾದ ಅರುಣನನ್ನು ನಿನಗೋಸ್ಕರ ಪ್ರವಾದಿಯಾಗಿರುವನು. ವಿಮೋಚನಕಾಂಡ 7:1 ಎನ್ನುತ್ತಾನೆ. ನಾವೀಗಾಗಲೇ ಹಲವು ಅಪೊಸ್ತಲರಿಗೆ ಮುಂದೆ ಸಂಭವಿಸಲಿರುವ ಸಂಗತಿಗಳು ತಿಳಿಸಲ್ಪಡುತ್ತಿದ್ದವೆಂಬ ಅರ್ಥದಲ್ಲಿ ಅವರು ಸಹ ದಿವ್ಯಜ್ಞಾನಿಯಾಗಿದ್ದರು ಎಂದು ನೋಡಿದ್ದೇವೆ. ಅವರೆಲ್ಲರೂ ಪ್ರವಾದಿಗಳ ಸಮೀಪ ಸ್ಥಾನದಲ್ಲಿದ್ದವರು ಎಂದು ನಾವೀಗ ಅಭಿಪ್ರಾಯ ಪಡುತ್ತೇವೆ. ಅಂದರೆ ಅವರು ಮುಖ್ಯವಾಗಿ ಪೇತ್ರ, ಯೋಹಾನ ಸಾರ್ವಜನಿಕ ವಾಗ್ಮಿಗಳು. ಆದರೆ ಹಲವು ಸಾರ್ವಜನಿಕ ವಕ್ತಾರರುಗಳು ಅಥವಾ ಪ್ರವಾದಿಗಳು ಸಹ ಇದ್ದರು. ಉದಾಹರಣೆಗೆ ಬಾರ್ನಬನು ಇವರಲ್ಲಿ ಒಬ್ಬನು. ಯಹೂದನು ಮತ್ತು ಸೀಲನು ತಾವೇ ಪ್ರವಾದಿಗಳಾಗಿದ್ದರಿಂದ ಸಹೋದರರನ್ನು ಅನೇಕ ಮಾತುಗಳಿಂದ ಪ್ರಬೋಧಿಸಿ ದೃಢಪಡಿಸಿದರು. ಅಪೊಸ್ತಲ ಕೃತ್ಯಗಳು 15:32 ಎಂದು ಬರೆದಿದೆ. ಯಾವ ವ್ಯಕ್ತಿಯಾದರೂ ತಾನು ಮಾಡಬೇಕಾದ ಕಾರ್ಯಕ್ಕೆ ವಿಶೇಷವಾಗಿ ಹೊಂದಿಕೊಳ್ಳುವ ಕೊರತೆಯುಳ್ಳವನಾಗಿದ್ದು ಅನರ್ಹಗೊಳ್ಳುತ್ತಾನೋ ಆತನು ಆ ಸ್ಥಾನಕ್ಕೆ ದೇವರಿಂದಲೇ ನೇಮಕಗೊಂಡಿದ್ದೇನೆಂಬ ಬಗ್ಗೆ ದೇವರ ಗ್ರಂಥದಲ್ಲಿ ಎಲ್ಲಿಯೂ ಹೇಳಿರುವುದಿಲ್ಲ. ಆದರೆ ನಿಜವಾಗಿಯೂ ಕ್ರಿಸ್ತನ ದೇಹದಲ್ಲಿ ಪ್ರತಿಯೊಬ್ಬ ಸದಸ್ಯನು ಇತರರನ್ನು ತನ್ನ ಮೇಧಾಶಕ್ತಿಗನುಸಾರವಾಗಿ ತನ್ನ ಯೋಗ್ಯತೆಗನುಸಾರ ಸೇವೆ ಮಾಡುವುದು ಆತನ ಕರ್ತವ್ಯವಾಗಿದೆ. ಪ್ರತಿಯೊಬ್ಬನು ತಕ್ಕಷ್ಟು ಸಭ್ಯನು, ತಕ್ಕಷ್ಟು ವಿನಯಶೀಲವುಳ್ಳವನು ಆಗಿದ್ದು ತನ್ನ ಬಗ್ಗೆ ಎಷ್ಟು ಯೋಚಿಸಬೇಕು ಅದಕ್ಕಿಂತ ಹೆಚ್ಚಾಗಿ ಆಲೋಚಿಸದೆ ದೇವರು ತನಗೆ ಅನುಗ್ರಹಿಸಿದ ಮೇಧಾಶಕ್ತಿಯ ಮೌಲ್ಯಕ್ಕನುಸಾರವಾಗಿ ನಿಧಾನಸ್ಥನಾಗಿ ಚಿಂತಿಸುವವನಾಗಿರಬೇಕು. ಸಭೆಯು ಸಹ ಈ ದಿಸೆಯಿಂದ ತಾವು ಅತ್ಯಂತ ಶ್ರೇಷ್ಠರೆಂದೆನಿಸಿಕೊಳ್ಳುವವರ ಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಳ್ಳಬಾರದು. ಇದಕ್ಕೆ ವ್ಯತಿರಿಕ್ತವಾಗಿ ಅವರು ನಮ್ರತೆಯ ದೃಷ್ಟಿಯಿಂದ ಹಿರಿಯತನದ ಅರ್ಹತೆ ಎಂದು ಪರಿಗಣಿಸಲೇಬೇಕು. ಈ ಕಾರಣದಿಂದ ಯಾರಾದರೂ ಇಬ್ಬರು ಸಹೋದರರಿಗೆ ಸಮವಾದ ಮೇಧಾಶಕ್ತಿ ಇದ್ದಲ್ಲಿ ಒಬ್ಬನು ಅದರಲ್ಲಿ ಮಹತ್ವಾಕಾಂಕ್ಷಿಯು ಉತ್ಸಾಹ ಭರಿತನೂ ಆಗಿದ್ದು ಮತ್ತೊಬ್ಬನು ನಮ್ರರು ಮಂದಗಾಮಿಯೂ ಆಗಿದ್ದಲ್ಲಿ ವಿವೇಕದ ಚೈತನ್ಯವಾಗಿರುವ ದೇವರ ಆತ್ಮನು ಮತ್ತು ದೃಢ ಮನಸ್ಸು ನಮ್ರ ಮನಸ್ಸಿನ ಸಹೋದರರನ್ನು ಮೆಚ್ಚಿಕೊಂಡು ಆತನನ್ನು ದೇವರ ಸೇವೆಯ ಪ್ರಮುಖ ಸ್ಥಾನದಲ್ಲಿಡುವಂತೆ ದೇವಜನರಿಗೆ ಕಲಿಸುತ್ತದೆ. ದೇವರ ಹಿಂಡಿನಲ್ಲಿರುವ ಆಡು ಮತ್ತು ಆಡಿನಂತಿರುವ ಕುರಿಯ ಒಡೆಯನ ಸ್ವರಕ್ಕೆ ಕಿವಿಗೊಡುವ ನಿಜವಾದ ಕುರಿಗಿಂತ ಹೆಚ್ಚಾಗಿ ನಾಯಕತ್ವ ವಹಿಸಲು ಹಂಬಲಿಸಬೇಕೆಂಬುದು ಕಡಿಮೆ ಗಮನಾರ್ಹ ಸಂಗತಿಯಾಗಿದೆ. ನಿಜವಾದ ಕುರಿಯು ದೇವರ ಚೈತನ್ಯವನ್ನು ತಿಳಿದಿದ್ದು ಆತನ ಮಾತುಗಳನ್ನು ನೆರವೇರಿಸಲು ಬಯಸುತ್ತದೆ. ಆದರೆ ತಮ್ಮ ನಮ್ರತೆಯ ದೆಸೆಯಿಂದ ಆಡು ಅಥವಾ ಆಡಿನಂತಿರುವ ಕುರಿಗಳಿಗೆ ನಾಯಕತ್ವವನ್ನು ಬಿಟ್ಟುಕೊಡುತ್ತದೆ. ನಾವು ಎಲ್ಲರೊಡನೆ ಸಮಾಧಾನದಿಂದಿರುವುದು ಒಳ್ಳೆಯದು. ಆದರೆ ನಾವು ಯಾವಾಗ ಸಮಾಧಾನಕ್ಕೋಸ್ಕರ ಕರ್ತನ ಮತ್ತು ಆತನ ಚೈತನ್ಯವನ್ನು ಅಲಕ್ಷಿಸುತ್ತೇವೋ ಆಗ ಖಂಡಿತವಾಗಿಯೂ ಹೆಚ್ಚಿನ ಅಥವಾ ಸ್ವಲ್ಪ ಮಟ್ಟಿನ ಹಾನಿ ಉಂಟಾಗುತ್ತದೆ. ಅದರಲ್ಲಿಯೂ ನಮ್ರತೆ ಮತ್ತು ಕುರಿಯ ಸ್ವಭಾವ ಇರುವುದು ಒಳ್ಳೆಯದು. ಆದರೆ ಕುರಿಯಲ್ಲಿ ಒಳ್ಳೆಯ ಗುಣಲಕ್ಷಣಗಳಿರುವುದು ಅಗತ್ಯ ಇಲ್ಲವೋ ಆದರೆ ಅವುಗಳನ್ನು ಜಯಶಾಲಿಗಳಾಗಲಾರವು. ಅವುಗಳಲ್ಲಿ ಒಳ್ಳೆಯ ಗುಣಲಕ್ಷಣಗಳಿರುವುದಾದಲ್ಲಿ ಅವು ಪ್ರಧಾನ ಕುರುಬನ ಈ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತೇವೆ. ಅವು ಅನ್ಯರ ಸ್ವರವನ್ನು ತಿಳಿಯುವುದಿಲ್ಲ, ಅನ್ಯರ ಹಿಂದೆ ಹೋಗದೆ ಅವನ ಬಳಿಯಿಂದ ಓಡಿ ಹೋಗುತ್ತದೆ ಮತ್ತು ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವುಗಳಿಗೆ ವಿಧೇಯವಾಗುತ್ತದೆ, ನಾನು ಅವುಗಳನ್ನು ಬಲ್ಲೆನು. ಯೋಹಾನ 10:5-27. ಈ ಸಂದೇಶದ ಸೂಚನೆಯನ್ನು ಮತ್ತು ಪ್ರತಿ ಸಹೋದರನಿಗೆ ಸ್ಥಳೀಯ ಮತ್ತು ಸಾಮಾನ್ಯ ಮೇಲ್ವಿಚಾರಿಕೆಯನ್ನು ವಹಿಸುವ ಮೊದಲು ಆತನ ನಡವಳಿಕೆಯನ್ನು ವಿಶೇಷವಾಗಿ ಗಮನಿಸುವುದು ಪ್ರತಿಯೊಂದು ಕುರಿಯ ಕರ್ತವ್ಯ. ಆತನಲ್ಲಿ ಸಭೆಯ ಹಿರಿಯನಾಗುವ ನಿಜವಾದ ಅರ್ಹತೆ ಇದೆ. ಆತನು ಸುವಾರ್ತೆಗಳ ಪ್ರಾಥಮಿಕ ಸಿದ್ಧಾಂತಗಳಾದ ಪಾಪನಿವೃತ್ತಿ ಮತ್ತು ಕ್ರಿಸ್ತನ ಅಮೂಲ್ಯರತ ಧಾರೆ ಮೂಲಕ ವಿಮೋಚನೆ, ಆತನ ಸಂದೇಶಗಳಿಗೆ ಆತನ ಸಹೋದರರಿಗೆ ಸಂಪೂರ್ಣವಾದ ಸಮರ್ಪಣೆ ಮುಂತಾದ ದೃಢವಾದ ಅಭಿಪ್ರಾಯಗಳನ್ನು ಹೊಂದಿದವನಾಗಿದ್ದಾನೆ ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಬೇಕು. ಬಲಹೀನ ಮತ್ತು ಮಾನಸಿಕ ಮತ್ತು ನೈತಿಕ ಕುಂಠಿತವಾಗಿರುವ ಎಲ್ಲ ಕುರಿಮರಿಗಳ ಮೇಲೆ ಅವರಿಗೆ ದಯಾಧರ್ಮ ಮತ್ತು ಅನುಕಂಪಗಳಿರಬೇಕು. ಆದರೆ ಅಂಥವರನ್ನು ಅವರ ನಾಯಕರು ಅಥವಾ ಹಿರಿಯರನ್ನಾಗಿ ಮಾಡಿದ್ದಲ್ಲಿ ಅವರು ದೈವಿಕ ವ್ಯವಸ್ಥೆಗೆ ದ್ರೋಹ ಮಾಡುವವರಾಗುತ್ತಾರೆ. ಸಭೆಯಲ್ಲಿ ಅಧಿಕಾರ ಸ್ಥಾನಕ್ಕಾಗಿ ತೊರೆಪಡುವ ಆಡುಗಳ ಮೇಲೆ ಆಗಲಿ, ಕುರಿವೇಷದ ತೋಳಗಳ ಮೇಲೆ ಆಗಲಿ ಅವರಿಗೆ ಯಾವ ಅನುಕಂಪವೂ ಇರಬಾರದು. ಚಿನ್ನದ ನಾಲಿಗೆಯುಳ್ಳ ಆಡುಗಳಿರುವುದಕ್ಕಿಂತ ಯಾವುದೇ ಸಾರ್ವಜನಿಕ ಸೇವಕರಿಲ್ಲದ
ದೇವಸಭೆ ಬಹಳಷ್ಟು ಉತ್ತಮವಾಗಿರುತ್ತದೆ ಎಂಬುದನ್ನು ಗುರುತಿಸಬೇಕು. ಚಿನ್ನದ ನಾಲಿಗೆಯುಳ್ಳ ನಾಯಕರು ಖಂಡಿತವಾಗಿ ಮನಸ್ಸನ್ನು ದೇವರ ಪ್ರೀತಿ ಕಡೆ ತಿರುಗಿಸದೆ ತಪ್ಪು ಮಾರ್ಗಗಳ ದುರ್ಮಾರ್ಗಕ್ಕೆ ಸೆಳೆಯುತ್ತಾರೆ. ಇವರುಗಳ ಬಗ್ಗೆ ನಮ್ಮ ಕರ್ತನು ಮುನ್ನೆಚ್ಚರಿಸಿದ್ದಾನೆ. ಅಪೊಸ್ತಲರು ಇದನ್ನು ಸುಳ್ಳು ಸಿದ್ಧಾಂತಗಳನ್ನು ಒಳಗೊಂಡ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆಕೊಳ್ಳುವರು. ಅಪೊಸ್ತಲ ಕೃತ್ಯಗಳು 20:30 ಮತ್ತು ಅದರ ನಿರ್ಲಜ್ಜಾ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. 2 ಪೇತ್ರ 2:2 ಎಂದಿದ್ದಾರೆ. ಕರ್ತನ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.